ಸೀನ ಯಾವ ಬೆಲೆಗೆ ಎಕ್ಸ್ ಮೈನಸ್ ಐದು ಎಂಬುದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ನ ಗಾತ ಮೂರು ಪ್ಲಸ್ ಎರಡು ಎಕ್ಸ್ನ ಗಾತ ಎರಡು ಪ್ಲಸ್ ಸಿ ಇಂಟು ಎಕ್ಸ್ ಪ್ಲಸ್ ಹತ್ತು ಈ ಬಹುಪದೋಕ್ತಿಯ ಅಪವರ್ತನವಾಗಿದೆ ಅಂತ ಹೇಳಿದ್ರೆ ಈಗ ನಮಗೆ ಇಲ್ಲಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಬಹುಪದೋಕ್ತಿಗೆ ಈ ಎಕ್ಸ್ ಮೈನಸ್ ಐದು ಅನ್ನುವಂಥದ್ದು ಅಪವರ್ತನ ಆಗಿದೆ ಅಂತ ಹೇಳಿದ್ರೆ ಆಗ ಸೀನ ಬೆಲೆ ಏನಾಗುತ್ತೆ ಇಲ್ಲಿ ಸಿ ಇಂಟು ಎಕ್ಸ್ ಇದೆಯಲ್ಲ ಇಲ್ಲಿ ಸೀನ ಬೆಲೆ ಏನಾಗಿರುತ್ತೆ ಅಂಥೇಳಿ ನಾನು ಈ ವಿಡಿಯೋನ ಪಾಸ್ ಮಾಡಿ ನೀವಾಗೇ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡೀರಿ ಅಂತೇಳಿ ಎನ್ಕರೇಜ್ ಮಾಡ್ತೇನೆ ಹಾಂ ಇಲ್ಲಿ ನಾವೊಂದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪಿ ಆಫ್ ಎಕ್ಸರ ಅಪವರ್ತನ ಎಕ್ಸ್ ಮೈನಸ್ ಐದು ಆಗಿದೆ ಅಂತ ಹೇಳಿದ್ರೆ ಫ್ಯಾಕ್ಟರ್ ಆಗಿದೆ ಎಕ್ಸ್ ಮೈನಸ್ ಐದು ಅಂತ ಹೇಳಿದ್ರೆ ಆಗ ನಮಗೆ ದೊರಕುವಂಥದ್ದು ಎಕ್ಸ್ ಮೈನಸ್ ಐದು ಈ ಎಕ್ಸ್ ಮೈನಸ್ ಐದರಿಂದ ಪಿ ಆಫ್ ಎಕ್ಸನ್ನು ಬಾಗ್ಸಿದ್ವಿ ಅಂತ ಹೇಳಿದ್ರೆ ನಮಗೆ ಈ ಎಕ್ಸ್ನಲ್ಲಿ ಇರುವಂತಹ ಮತ್ತೊಂದು ಬಹುಪದೋಕ್ತಿ ಸಿಗುತ್ತೆ ಅದನ್ನು ನಾವು ಜಿ ಆಫ್ ಎಕ್ಸ್ ಅಂತ ಹೇಳಿ ಅಂದ್ಕೊಂಡ್ರೆ ಈ ಜಿ ಆಫ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಐದು ನಮಗೆ ಪಿ ಆಫ್ ಎಕ್ಸನ್ನು ಕೊಡುತ್ತೆ ಈಗ ಎಕ್ಸ್ನ ಜಾಗದಲ್ಲಿ ನಾವು ಐದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಆದೇಶಿಸಿದ್ವಿ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಎಕ್ಸ್ ಮೈನಸ್ ಐದು ಪಿ ಆಫ್ ಎಕ್ಸ್ನ ಒಂದು ಅಪವರ್ತನ ಆಗಿರದೆ ಅಪವರ್ತನ ಆಯಿತು ಅಂತ ಹೇಳಿದ್ರೆ ನಾವಿಲ್ಲಿ ಐದನ್ನು ಆದೇಶಿಸ್ತಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸ್ಬೋದು ಐದು ಮೈನಸ್ ಐದು ಇಲ್ಲಿ ಜಿ ಆಫ್ ಎಕ್ಸ್ನ ಬೆಲೆ ಯಾವುದೇ ಇರಲಿ ಐದು ಮೈನಸ್ ಐದು ಸೊನ್ನೆ ಆಗುತ್ತೆ ಸೊನ್ನೆ ಇಂಟು ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಪಿ ಆಫ್ ಐದರ ಬೆಲೆ ಸೊನ್ನೆ ಆಗುತ್ತೆ ಅಂದ್ರೆ ಅರ್ಥ ಎಕ್ಸ್ ಮೈನಸ್ ಐದು ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಯ್ತು ಅಂತ ಹೇಳಿದ್ರೆ ಆಗ ಪಿ ಆಫ್ ಐದರ ಬೆಲೆ ಸೊನ್ನೆ ಆಗುತ್ತೆ ಜೊತೆಗೆ ಈ ಐದು ಅನ್ನೋದು ಈ ಬಹುಪದೋಕ್ತಿಯ ಮೂಲ ಸಹ ಆಗುತ್ತೆ ಕಾರಣ ಆ ಮೂಲಗಳು ಬಹುಪದೋಕ್ತಿಯ ಶೂನ್ಯತೆಗಳು ಸಹ ಆಗಿರ್ತವೆ ಹಾಗಾದ್ರೆ ಒಂದು ತಿಳಿದು ಬಂದಿದ್ದೇನು ನಮಗೆ ಎಕ್ಸ್ ಮೈನಸ್ ಐದು ಎಂಬುದು ಪಿ ಆಫ್ ಎಕ್ಸರ ಅಪವರ್ತನ ಪಿ ಆಫ್ ಎಕ್ಸರ ಅಪವರ್ತನವಾಗಬೇಕಾದರೆ ಪಿ ಆಫ್ ಐದರ ಬೆಲೆ ಸೊನ್ನೆ ಆಗಿರಲೇಬೇಕು ಇಫ್ ಅಂಡ್ ಓನ್ಲಿ ಇಫ್ ಪಿ ಆಫ್ ಫೈವ್ ಈಕ್ವಲ್ ಝೀರೋ ದೆನ್ ಓನ್ಲಿ ಎಕ್ಸ್ ಮೈನಸ್ ಫೈವ್ ಇಸ್ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಎಕ್ಸ್ ಮೈನಸ್ ಐದು ಪಿ ಆಫ್ ಎಕ್ಸರ ಅಪವರ್ತನ ಆಗಿದೆ ಅಂತ ಹೇಳಿದ್ರೆ ಆಗ ಪಿ ಆಫ್ ಐದರ ಬೆಲೆ ಸೊನ್ನೆ ಆಗುತ್ತೆ ಈಗ ಪಿ ಆಫ್ ಐದರ ಬೆಲೆಯನ್ನು ನೋಡೋಣ ಪಿ ಆಫ್ ಎಕ್ಸಲ್ಲಿ ಎಕ್ಸ್ನ ಜಾಗದಲ್ಲಿ ಐದನ್ನು ಆದೇಶಿಸಿ ಪಿ ಆಫ್ ಐದರ ಬೆಲೆಯನ್ನು ನೋಡೋಣ ಎಕ್ಸ್ನ ಗಾತ ಮೂರು ಅಂತ ಹೇಳಿದ್ರೆ ಅದು ಐದರ ಗಾತ ಮೂರು ಆಗುತ್ತೆ ಐದರ ಗಾತ ಮೂರರ ಬೆಲೆ ಐದೈದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಐದ್ಲಿ ನೂರ ಇಪ್ಪತ್ತೈದು ಆಗತ್ತೆ ನೂರ ಇಪ್ಪತ್ತೈದು ಆಗುತ್ತೆ ಇನ್ನು ಎರಡು ಇಂಟು ಎಕ್ಸ್ನ ಗಾತ ಎರಡು ಅಂತ ಹೇಳಿದ್ರೆ ಇಲ್ಲಿ ಐದರ ಗಾತ ಎರಡು ಆಗುತ್ತೆ ಐದರ ಗಾತ ಎರಡು ಅಂತ ಹೇಳಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲಿ ಅಂತ ಹೇಳಿದ್ರೆ ಅದು ಐವತ್ತು ಆಯಿತು ಪ್ಲಸ್ ಸಿ ಇಂಟು ಎಕ್ಸ್ ಅಂತ ಹೇಳಿದ್ರೆ ಸಿ ಇಂಟು ಐದು ಸಿ ಇಂಟು ಐದು ಅಂತ ಹೇಳಿದ್ರೆ ಐದು ಸಿ ಆಯಿತು ಪ್ಲಸ್ ಹತ್ತು ಇದಿಷ್ಟೂ ಸಹ ಸೊನ್ನೆಗೆ ಸಮ ಇರುತ್ತೆ ಕಾರಣ ಎಕ್ಸ್ ಮೈನಸ್ ಐದು ಎನ್ನುವಂಥದ್ದು ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆ ಈಗ ಇದನ್ನು ಸುಲಭ ರೂಪಕ್ಕೆ ತರೋಣ ನೂರ ಇಪ್ಪತ್ತೈದು ಪ್ಲಸ್ ಐವತ್ತು ಅಂತ ಹೇಳಿದ್ರೆ ನೂರ ಎಪ್ಪತ್ತೈದು ಆಗುತ್ತೆ ನೂರ ಎಪ್ಪತ್ತೈದಕ್ಕೆ ಹತ್ತನ್ನು ಸೇರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಗ ನಮಗೆ ದೊರಕುವಂಥದ್ದು ನೂರ ಎಂಬತ್ತ ಐದು ಪ್ಲಸ್ ಐದು ಸಿ ಈಕ್ವಲ್ಸ್ ಸೊನ್ನೆ ಆಗಿದೆ ನಾವು ಐದು ಸಿಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿ ನೂರ ಎಂಬತ್ತೈದನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಈ ಬದಿಯಲ್ಲಿ ಐದು ಸಿ ಉಳ್ಕೊಳ್ಳುತ್ತೆ ಇಲ್ಲಿ ನಮಗೆ ಮೈನಸ್ ನೂರ ಎಂಬತ್ತೈದು ದೊರಕ್ತಾ ಇದೆ ಈಗ ಸಮೀಕರಣದ ಎರಡು ಬದಿ ಐದರಿಂದ ಬಾಕ್ಸದ್ವಿ ಅಂತ ಹೇಳಿದ್ರೆ ನಮಗೆ ಈ ಬದಿಯಲ್ಲಿ ಉಳ್ಕೊಳ್ಳುವಂಥದ್ದು ಸಿ ಇನ್ನು ಇಲ್ಲಿ ಉಳ್ಕೊಳ್ಳುವಂಥದ್ದು ಮೈನಸ್ ನೂರ ಎಂಬತ್ತ ಐದು ಡಿವೈಡೆಡ್ ಬೈ ಐದು ಆಗುತ್ತೆ ಈಗ ಐದರಿಂದ ಮೈನಸ್ ನೂರ ಎಂಬತ್ತೈದನ್ನು ಬಾಕ್ಸದ್ವಿ ಅಂತ ಹೇಳಿದ್ರೆ ಮೈನಸ್ ಐದು ಮೂರ್ಲಿ ಹದಿನೈದು ಮೂವತ್ತೈದು ಐದು ಏಳಲಿ ಮೂವತ್ತೈದು ಆಗಿದೆ ಹಾಗಾದರೆ ಸಿ ಬೆಲೆ ಮೈನಸ್ ಮೂವತ್ತ ಏಳು ಆಯಿತು ಅಂದರೆ ಸಿ ಬೆಲೆ ಮೈನಸ್ ಮೂವತ್ತೇಳು ಇತ್ತು ಅಂತ ಹೇಳಿದ್ರೆ ಆಗ ಎಕ್ಸ್ ಮೈನಸ್ ಐದು ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗುತ್ತೆ ಅಥವಾ ಎಕ್ಸ್ ಮೈನಸ್ ಐದು ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆ ಅಂತ ಹೇಳಿದ್ರೆ ಅದು ಸೀನ ಬೆಲೆ ಮೈನಸ್ ಮೂವತ್ತೇಳು ಆಗಿರುತ್ತೆ ಎಕ್ಸ್ನ ಗಾತ ಮೂರು ಪ್ಲಸ್ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಮೂವತ್ತೇಳು ಎಕ್ಸ್ ಪ್ಲಸ್ ಹತ್ತು ಈ ಬಹುಪದೋಕ್ತಿಗೆ ಎಕ್ಸ್ ಮೈನಸ್ ಐದು ಅಪವರ್ತನ ಆಗುತ್ತೆ ಅಂದರೆ ಪಿ ಆಫ್ ಐದರ ಬೆಲೆ ಸೊನ್ನೆಗೆ ಸಮ ಆಗಿರುತ್ತೆ ಐದು ಈ ಬಹುಪದೋಕ್ತಿಯ ಮೂಲ ಆಗುತ್ತೆ